ನಮಸ್ಕಾರ, ನಾನು ವಾಲ್ಟರ್ ನಂದಲಿಕೆ. ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲೆಲ್ಲ ನೀವು ನೋಡಿರಬಹುದು, ಅರವಿಂದ್ ಬೋಡಾರ್ ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿದೆ, ಗಂಭೀರವಾಗಿದ್ದಾರೆ, ಮತ್ತೆ ಚಿಂತಾಜನಕ ಸ್ಥಿತಿ ಇದೆ ಅಂತ. ಹಾಗೆ ಏನೂ ಇಲ್ಲ, ನಿಮಗೆ ಒಂದು ಕ್ಲಿಯರ್ ಪೊಸಿಷನ್ ಅನ್ನ ತಿಳಿಸಲಿಕ್ಕೆ ನಾವು ಹಾಸ್ಪಿಟಲ್ ನಿಂದ ನಮ್ಮೊಂದಿಗೆ ಅರವಿಂದ್ ಬೋಡಾರ್ ಜೊತೆಗೆ ನಮ್ಮ ಮಂಗಳೂರಿನ ಟ್ರಾಫಿಕ್ ACP ಆದಂತಹ ಮ್ಯಾಡಮ್ ಗೀತಾ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಯಾರು ಏನು ಹೆದರ್ಬೇಕಂತ ಇಲ್ಲ, ನೀವು ಅರವಿಂದ್ ಬೋಡಾರ್ ಅವರಿಂದಲೇ ಕೇಳಿ ಅವರಿಗೆ ಏನಾಯ್ತು ಮತ್ತೆ ಹೇಗಿದ್ದಾರಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರವಿಂದ್ ಬೋಡಾರ್. ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆದದ್ದು ಕರೆಕ್ಟ್, ಆದ್ರೂ ಅಂತದ್ದು ಏನೂ ಆಗಿಲ್ಲ. ಸ್ಕಿಡ್ ಆಗಿ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ಲದೆ, ಮತ್ತು ಆರೋಗ್ಯವಾಗಿದ್ದೆ. ನನ್ನ ಕಣ್ಣನ್ನು ನೋಡುವಾಗ ನಿಮ್ಗೆ ಅನಿಸಿರ್ಬೋದು ಏನೋ ಆಗಿದೆ, ಏನೂ ಆಗಿಲ್ಲ, ಅದು ಇಂಜೆಕ್ಷನ್ ಕೊಟ್ಟದ್ದು, ಸ್ವಲ್ಪ ರಿಯಾಕ್ಷನ್ ಆಗಿ ಹೀಗಾಗಿದೆ. ನೀವೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ, ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಏನೂ ಆಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ. ಅದು ನಾನು ಡ್ರೈವಿಂಗ್ ಮಾಡುವ ಸಮಯದಲ್ಲಿ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು. ಹೆಲ್ಮೆಟ್ ಇಲ್ಲ ಅಂತಾದರೆ ತುಂಬ ಕಷ್ಟ ಇತ್ತು. ಹೆಲ್ಮೆಟ್ ಇದ್ದಿಂದ ಸೇಫ್ ಆಗಿದ್ದೇನೆ. ನಿಮ್ಮೆಲ್ಲರದ್ರ ಆಶೀರ್ವಾದ ನನಗಿರಲಿ. ಎಲ್ರಿಗೂ ನಮಸ್ಕಾರ. ಅರವಿಂದ್ ಬೋಡಾರ್ ಅವರು ಚೆನ್ನಾಗಿದ್ದಾರೆ, ಎಲ್ಲೇನೂ ಆಗಿಲ್ಲ, ಅವರು ಸ್ಕಿಟ್ ಆಗಿ ಬಿದ್ದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಏನೇ ಒಂದು ತೊಂದರೆ ಆಗಲಿ, ಚೆನ್ನಾಗಿದ್ದಾರೆ. ಒಂದು ಎರಡು ದಿವಸ ವಿದಿನ್ 2 ಡೇಸ್ ಅವರು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾರೆ. ಒಂದು ಸಣ್ಣ ಸರ್ಜರಿ ಇದೆ, ವಿದಿನ್ 10 ಡೇಸ್ ಅಲ್ಲಿ ಅವರು ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗ್ತಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಅವರೊಂದಿಗಿರಲಿ, ಮತ್ತೆ ಅವರು ಹೇಳಿದಂತೆ ಪ್ರತಿಯೊಬ್ಬರು 2-ವೀಲರ್ಸ್ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಯಾಕೆ ಹಾಕ್ಬೇಕಂತ ಅವರ ಇನ್ಸಿಡೆಂಟ್ ಇಂದ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸುದ್ದಿ ಚಾನೆಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.